ಸಚಿವ ಡಿಕೆಶಿಗೆ ಮತ್ತೆ ಐಟಿ ಶಾಕ್ ಅನ್ನು ನೀಡಿದೆ. ಕನಕಪುರ ತಾಲೂಕು ಕಚೇರಿಗೆ ಐಟಿ ಟೀಮ್ ಭೇಟಿಯನ್ನು ನೀಡಿದೆ. ಡಿಕೆಶಿ ಕುಟುಂಬದ ಆಸ್ತಿಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸಚಿವ ಡಿಕೆಶಿಗೂ ಕೂಡ ಮತ್ತೆ ಐಟಿ ಶಾಕ್ ಅನ್ನು ನೀಡ್ತಾ ಇದೆ. ಕನಕಪುರ ತಾಲೂಕು ಕಚೇರಿಗೆ ಐಟಿ ಟೀಮ್ ಭೇಟಿಯನ್ನ ನೀಡಿರುವಂತದ್ದು ಡಿಕೆಶಿ ಕುಟುಂಬದ ಆಸ್ತಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಒಂದೂವರೆ ವರ್ಷಗಳ ಹಿಂದೆನೆ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಇಲ್ಲಿ ಆಸ್ತಿ ವಿಚಾರಗಳ ಸಂಬಂಧಪಟ್ಟಂತೆ ಆಸ್ತಿಗಳ ವಿವರವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕನಕಪುರ ತಾಲೂಕು ಕಚೇರಿಗೆ ಐಟಿ ಟೀಮ್ ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಡಿಕೆಶಿ ಅವರಿಗೂ ಈಗ ಆಲ್ರೆಡಿ ಯಾವ ರೀತಿಯಾಗಿ ಐಟಿ ಸಂಕಷ್ಟ ಎದುರಾಗಿದೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಐಟಿ ಶಾಕ್ ಅನ್ನ ನೀಡಿದೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ. ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂಡೆ ಅಂತ ನಿಂತಿದ್ದಾರೆ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೆ ತಾಯಿ ಗೌರಮ್ಮ ಮೂವರ ಆಸ್ತಿಗಳ ಕುರಿತು ಐಟಿ ಪರಿಶೀಲನೆಯನ್ನ ನಡೆಸ್ತಾ ಇದೆ ತಾಲೂಕು ಕಚೇರಿಯಲ್ಲಿ. ಅಕ್ರಮ ಆಸ್ತಿಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಕನಕಪುರ ತಾಲೂಕು ಕಚೇರಿಯಲ್ಲಿ. ಇಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಬೆಂಗಳೂರು ಗ್ರಾಮಾಂತರದ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಆಸ್ತಿಯ ವಿವರ, ಮತ್ತು ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರ ಆಸ್ತಿಯ ವಿವರ, ಇದೆಲ್ಲದರ ಬಗ್ಗೆನೂ ಕೂಡ ಐಟಿ ಇಲಾಖೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮೂವರ ಆಸ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ. ಒಂದ್ ಕಡೆ ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ ಹಾಗೆ ಬೆಂಗಳೂರು ಇಲ್ಲೆಲ್ಲಾ ಕಡೆ ಈಗ ಆಲ್ರೆಡಿ ಶಾಕ್ ಕೊಟ್ಟಿರುವಂತಹ ಐಟಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅಲ್ಲಿ ಆಸ್ತಿಗಳ ವಿವರವನ್ನ ಪರಿಶೀಲನೆ ಮಾಡುವ ಮುಖಾಂತರ ಶಾಕ್ ಅನ್ನ ನೀಡಿದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಐಟಿ ಇಲಾಖೆ ಇವತ್ತು ಶಾಕ್ ಅನ್ನ ಯಾವ ರೀತಿಯಾಗಿ ಕೊಟ್ಟಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ಇದೆಲ್ಲದರ ಅರಿವು ಇತ್ತು ಅನ್ನೋದು ಕಾಣಿಸುತ್ತೆ ಸಿಎಂ ಕುಮಾರಸ್ವಾಮಿ ಅವರಿಗೆ. ಸೊ ಈ ಹಿನ್ನೆಲೆಯಲ್ಲೇ ಅವರು ನಿನ್ನೆ ಮಾತನಾಡಿದ್ರು, ನಾಳೆ ಅಂದ್ರೆ ಇವತ್ತು ರಾತ್ರಿ ಅಥವಾ ಬೆಳಗ್ಗೆ ದಾಳಿ ಆಗುತ್ತೆ, ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ, ರಾಜಕೀಯ ಪ್ರೇರಿತ ದಾಳಿಗೆ ಅವರು ಮುಂದಾಗಿದ್ದಾರೆ ಅಂತಲೂ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಅವ್ರ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು, ಅದೇ ರೀತಿಯಾಗಿ ನಾನು ಕೂಡ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ರು. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾನೆ ಇದೀವಿ. ಇಲ್ಲಿ ಒಂದ್ ಕಡೆ ಸಿ ಎಸ್ ಪುಟ್ಟರಾಜು ಅವರ ನಿವಾಸ, ಅವರ ಸಂಬಂಧಿಕರ ನಿವಾಸ, ಎಚ್ ಡಿ ರೇವಣ್ಣ ಅವರ ಒಂದು ಪರವಾಗಿ ಆಪ್ತರಾಗಿರುವಂತಹ ಗುತ್ತಿಗೆದಾರರ ನಿವಾಸ, ಈ ರೀತಿಯಾಗಿ ಐಟಿ ದಾಳಿ ಮುಂದುವರೆದಿದ್ದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೆ ಅವರ ತಾಯಿ ಗೌರಮ್ಮ ಅವರ ಆಸ್ತಿಗಳ ವಿವರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ತಾಲೂಕು ಕಚೇರಿಯಲ್ಲಿ, ಕನಕಪುರ ತಾಲೂಕಿನಲ್ಲಿ. ಆ ಒಂದು ಕಚೇರಿಯಲ್ಲಿ ಈಗ ಈ ಒಂದು ಆಸ್ತಿಗಳ ವಿವರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಕೆಲವು ಮುಖಂಡರುಗಳ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಚುನಾವಣೆನಲ್ಲಿ ಏನು ಸಮ್ಮಿಶ್ರ ಸರ್ಕಾರಕ್ಕೆ ಏನಾದ್ರೂ ಮಾಡಿ ಕೆಟ್ಟ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ. ಸರ್, ಇಲ್ಲಿ ಮೇನ್ಲಿ ಶಿವಮೊಗ್ಗ, ಹಾಸನ, ಮಂಡ್ಯ, ಬೆಂಗಳೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಐಟಿ ರೇಡ್ ಮಾಡಿ ಈಗ ಆಲ್ರೆಡಿ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಬಿಜೆಪಿ ಅವರ ನೇರ ಸೂಚನೆ ಮೇರೆಗೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದಾರೆ. ಸರ್, ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ದುರುಪಯೋಗ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅವರೇನಾರ ಇತ್ತು ಅಂತ ಅಂದ್ರೆ ಚುನಾವಣಾ ಆಯೋಗಕ್ಕೆ ತಿಳಿಸ್ಬೇಕು. ಚುನಾವಣಾ ನೀತಿ ಸಂಹಿತೆ ಜಾರಿನಲ್ಲಿದೆ. ಚುನಾವಣಾ ಆಯೋಗಕ್ಕೆ, ಚುನಾವಣಾ ನೀತಿ ಸಮಿತಿ ಅವರಿಗೆ ತಿಳಿಸ್ತು ಅಂತ ಅಂದ್ರೆ ಚುನಾವಣಾ ಅಧಿಕಾರಿಗಳು ಎಲ್ಲಿ ಅಕ್ರಮ ಚುನಾವಣೆ ಇಟ್ಟಿದ್ದಾರೆ ಅದು ಪರಿಶೀಲನೆ ಆಗುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಇವರು ಈ ರೀತಿ ಮಾಡತಕ್ಕಂಥದ್ದು ಬಹುಶಃ ಅವರು ಅಯೋಡ್ನೆಸ್ ತೋರಿಸಿದ್ರು. ಸರ್, ಈಗ ಐಟಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ಈಗ ನೀತಿ ಸಂಹಿತೆ ಏನ್ ಜಾರಿ ಆಗಿದೆ, ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಇಂಟಿಮೇಟ್ ಮಾಡಿ ಅಥವಾ ಚುನಾವಣಾ ಆಯೋಗನೇ ಹೇಳಿ ಈ ರೀತಿಯಾಗಿ ದಾಳಿ ಮಾಡಿಸಿರ್ಬೋದು ಅಂತ ಅನ್ಸಲ್ವಾ? ಹಾಗಾದ್ರೆ
ನಾವು ಅದನ್ನ ಚುನಾವಣಾ ಆಯೋಗಕ್ಕೆ ಹೇಳಕ್ಕಾಗೋದಿಲ್ಲ. ಚುನಾವಣಾ ಆಯೋಗಕ್ಕೆ ನಾನೇ ತಮ್ಮ ಮುಖಾಂತರ ಏನಾಗ್ತಾ ಇದ್ದೀನಿ ಅಂತ ಅಂದ್ರೆ ಅಧಿಕಾರಿಗಳು ಏನಾದ್ರೂ ಚುನಾವಣಾ ವಿಚಾರವಾಗಿ ಅವರು ಐಟಿ ದಾಳಿ ಮಾಡಿದ್ರು ಅಂತ ಅಂದ್ರೆ ಅದನ್ನ ಒಬ್ಬರನ್ನ ಒಂದು ಪಕ್ಷನ ಗುರಿ ಇಟ್ಕೊಂಡು ಮಾಡಿರೋದಂತದ್ದು ಇದು ರಾಜಕೀಯ ಪ್ರೇರಿತವಾದಂತ ದಾಳಿ. ಇದು ಹಿಂದೆಯಿಂದ ಹೇಳ್ಕೊಂಡು ಬಂದಿದೀವಿ, ಇವತ್ತು ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ರೆ ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋದು ಅವರೇನು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಯಾರು ಇದ್ ಮಾಡೋದಿಲ್ಲ ಅಂತ ಮಾಡಬಾರ್ದು ಅಂತಲ್ಲ, ಆದ್ರೆ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂತ ಬಿಜೆಪಿ ನಾಯಕರ ನಡೆಯನ್ನ ಖಂಡಿಸ್ಬೇಕಾಗ್ತದೆ. ಓಕೆ ಸರ್, ನೀವೇನಾದ್ರೂ ಈ ದಾಳಿ ಆದ್ಮೇಲೆ ಕುಮಾರಸ್ವಾಮಿ ಅವ್ರ ಜೊತೆ ಅಥವಾ ಯಾರ ಜೊತೆನಾದ್ರೂ ಮಾತನಾಡಿದ್ರ ಈ ದಾಳಿ ಬಗ್ಗೆ? ಇಲ್ಲ, ನನಗೆ ಇಲ್ಲ. ನಾನು ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಓಕೆ ಸರ್, 2 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ನೀವೇನಾದ್ರೂ ಹೋಗ್ತಾ ಇದ್ದೀರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿಲ್ಲ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಮ್ಮ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ಜೊತೆಲೆ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಅಲ್ಲ, ಇದು ಫಸ್ಟೇ ಗೊತ್ತಿತ್ತಲ್ಲ ಸರ್, ಐಟಿ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಕುಮಾರಸ್ವಾಮಿ ಅವರೇ ಫಸ್ಟೇ ಹೇಳಿದ್ರು ಈ ರೀತಿಯಾಗಿ ದಾಳಿ ಆಗುತ್ತೆ, ನಾನು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗಿತ್ತು ಅದೇ ರೀತಿಯಾಗಿ ಮಾಡ್ತೀವಿ ಅಂತ. ನೋಡಿ, ಕರ್ನಾಟಕ ಶಾಂತಿಯುತವಾದಂತ ರಾಜ್ಯ, ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಬಹಳ ಗೌರವ ಕೊಡ್ತಾರೆ. ಆದ್ರೆ ಇವತ್ತು ನರೇಂದ್ರ ಮೋದಿ ಸರ್ ಈ ರೀತಿ ಪ್ರಚೋದಿತ ದಾಳಿಗಳನ್ನ ಮಾಡ್ತಕ್ಕಂಥದ್ದು, ಒಂದು ಸರ್ಕಾರ ತರುವಂತದ್ದು, ಚುನಾವಣೆಯಲ್ಲಿ ಒಂದು ಪಕ್ಷಕ್ಕೆ ಬೆದರಿಕೆಯನ್ನ ಒತ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಮೇಲೆ ಒತ್ತಡ ಹಾಕತಕ್ಕಂಥದ್ದು, ಇದು ಸರಿ ಇಲ್ಲ. ಮತ್ತೆ ಸಾಕಾಲ 3 ದಿನ 2 ತಿಂಗಳು ಅಷ್ಟೇನೆ ಅವ್ರ ಸರ್ಕಾರ, ಅದಾದ್ಮೇಲೆ ಅದೇ ಅಧಿಕಾರಿಗಳು ಬೇರೆ ಕೆಲಸ ಮಾಡಬೇಕು. ಸರ್, ಮತ್ತೆ ಯಡಿಯೂರಪ್ಪನವ್ರು ಮಾತನಾಡ್ತಾ ಹೇಳ್ತಾ ಇದ್ರು ಇಲ್ಲಿ ಇವ್ರು ಯಾಕೆ ಭಯ ಪಡೋದೇನಿದೆ, ಎಲ್ಲ ಸರಿ ಇದ್ದಾಗ ಏನ್ ಭಯ ಪಡ್ಬೇಕು, ಇನ್ನು 10 ದಾಳಿ ಆಗ್ಲಿ ಆಗಾದ್ರೆ ನಮ್ ಜೊತೆ ಅಂತ ಕರೆ ಕೊಡ್ಬೇಕು, ಅಷ್ಟು ಇವರು ಶುದ್ಧರಾಗಿದ್ರೆ ಅಂತಾನು ಕೂಡ ಮಾತನಾಡ್ತಾ ಇದ್ರು. ಸೊ ಓಕೆ, ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರ, ಬೆಂಗಳೂರು ಗ್ರಾಮಾಂತರದ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೆ ಹಾಲಿ ಸಂಸದರು ಕೂಡ.